ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ಮುದ್ದೇಬಿಹಾಳ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ಮಂಗಲ ಭವನದಲ್ಲಿ ಹಮ್ಮಿಕೊಂಡಿದ್ದ ಶರಣಜೀವಿ ದಿವಂಗತ ಎಸ್ಜಿ ಪಾಟೀಲ್ ಶೃಂಗಾರಗೌಡರ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿದರಕುಂದಿ ದಿವಂಗತ ಎಲ್ಎನ್ ನಾಯ್ಕೊಡಿ ಪ್ರತಿಷ್ಠಾನದ ಸಂಚಾಲಕ ಅಬ್ದುಲ್ ರೆಹಮಾನ್ ಬಿದರಕುಂದಿ, ದೇವಸ್ಥಾನಗಳ ನಿರ್ಮಾಣ, ಜೀರ್ಣೋದ್ಧಾರ, ಬಡವರ ಏಳಿಗೆ ಹಾಗೂ ಸಾಂಸ್ಕೃತಿಕ ಚಿಂತನೆ ಹೊಂದಿದ್ದ ಹೃದಯವಂತ ವ್ಯಕ್ತಿ ಶೃಂಗಾರಗೌಡರಾಗಿದ್ದರು ಎಂದರು. ನಾವ್ ಎಷ್ಟು ಜನ ಕಳ್ಕೊಂಡ್ವಿ ಸಿಂಗಾರಗೌಡರಿರ್ತಾವ್ರು, ನಾ ಅವತ್ತು ಹೇಳಿದ್ದೆ ದ್ಯಾಮನ್ ಕೂಡ ಏನಂತ ಸಿಂಗಾರಗೌಡರಂಥವ್ರು ಬಿತ್ತಬೇಕು ಅಂತ, ಅಂತ ವ್ಯಕ್ತಿಗಳು ಹುಟ್ಟಬೇಕು ಅಂತ. ಒಬ್ಬ ಸಿಂಗಾರಗಳ ಮುದ್ದೆ ಬರೆದಾಗ ನೂರಾರು ಸಿಂಗಾರಗೌಡರುಗಳು ಆಗ್ಬೇಕು, ಅವ್ರ ಆದರ್ಶಗಳನ್ನು ಇಟ್ಟುಕೊಂಡು ಬೆಳೀತಾ ಬೆಳೀತಾ ಮನುಷ್ಯ ಯಾವ್ದಾರು ಒಳಗೆ ಬೆಳೆದ ಬೆಳವಣಿಗೆ ಆದ್ಮೇಲೆ ಅವ ಸಮಾಜಕ್ಕೆ ಏನಾದ್ರು ಮಾಡಬೇಕಂತ ಪ್ರತಿಯೊಬ್ಬ ವ್ಯಕ್ತಿನೂ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಬಿ ನಾವದಗಿ ಮಾತನಾಡಿದರು. ಇವರೆಲ್ಲ ಹೇಳಿದ ಮೇಲೆ ಹೇಳದೇ ಇರುವಂತ ನನ್ನ ವ್ಯಕ್ತಿತ್ವದ ಗುಣಗಳು ಅವರಲ್ಲಿ ಬಹಳ. ಅವರೊಬ್ಬ ಕಾರ್ಯಕ್ರಮದಲ್ಲಿ ಸಾಹಿತಿ ಬಿಎಂ ಹಿರೇಮಠ್, ಜೆಡಿಎಸ್ ಕಾರ್ಯಾಧ್ಯಕ್ಷೆ ಮಂಗಳಾದೇವಿ ಬಿರಾದಾರ್, ಕರ್ನಾಟಕ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್, ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸದ್ದಾಂ ಕುಂಟೋಜಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಶಿರೋಳ್, ವಿಎಸ್ ಪಾಟೀಲ್, ರಾಜಶೇಖರ್ ಹೋಳಿ, ರಾಜು ರಾಯ್ಗೊಂಡ, ಕಾಮರಾಜ್ ಬಿರಾದಾರ್, ವೈಎಚ್ ವಿಜಯ್ಕರ್, ಗಣ್ಯರಾದ ಬಿಸಿ ಮೋಟ್ಗಿ, ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಎನ್ ಮದರಿ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಿಕೆ ಬಿರಾದಾರ್, ಶರಣು ಸಜ್ಜನ್, ಎ ಗಣೇಶ್, ಸಂಗನಗೌಡ ಪಾಟೀಲ್, ಸಂಗನಗೌಡ ಬಿರಾದಾರ್, ಪುರಸಭೆ ಮಾಜಿ ಅಧ್ಯಕ್ಷ ಬಸನಗೌಡ ಪಾಟೀಲ್, ಗುತ್ತಿಗೆದಾರರಾದ ಸುರೇಶ್ಗೌಡ ಪಾಟೀಲ್ ಇಂಗಳಗೇರಿ, ಡಾಕ್ಟರ್ ವೀರೇಶ್ ಪಾಟೀಲ್, ಸಚಿನ್ ಗೌಡ ಪಾಟೀಲ್ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.